ಬಂದಾಕೊಂಡು ಯಾಕೋ ಕಾಫಿ ಕೊಡೋದಿಷ್ಟು? ಅಯ್ಯೋ ಬೆಳಿಗ್ಗೆ ಹೇಳಕ್ಕೆ ಆಗ್ಲಿಲ್ಲ ಅಮ್ಮ, ಸೊಂಟ. ಏನಾಯ್ತು ನಿಮ್ ಸೊಂಟಕ್ಕೆ? ಯಾಕೆ ತಕೊಂಡಿದ್ಯಾ? ಅಯ್ಯೋ ನಿನ್ನೆ ರಾತ್ರಿ ಆದಂಗೆ ಇವತ್ ರಾತ್ರಿನು ಆದ್ರೆ ನಾಳೆ ಬೆಳಿಗ್ಗೆ ಬಕ್ಕೊಂಡೇನು ತೆವಳಕೋ ಕಾಫಿ ಕೊಡ್ಬೇಕಾಯ್ತದೆ. ಅದೇನಾಯ್ತು ಹೇಳು. ಎಲ್ಲ ಸೋರೆಕಾಯಿ ಪ್ರಭಾವ. ಸೋರೆಕಾಯಿ ಪ್ರಭಾವ? ಹಾಗಂದ್ರೇನು? ಅಲ್ಲ ಅವಳೆ ಅವಳನ್ನೇ ಕೇಳಿ ಎಲ್ಲ ಹೇಳ್ತಾಳೆ. ಅಯ್ಯೋ ಅಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿ. ಏಯ್ ಅದೇನೇ ಸೋರೆಕಾಯಿ ಪ್ರಭಾವ? ಅಬ್ಬ ಹೇಳೆ ಹೋಗ್ರವ ಹಿಂಗ್ಯಾಕದಲ್ಲ. ಅಬ್ಬ ಹೇಳೆ ಹಿಂಗ್ಯಾಂಗ್ರವ ಹೇಳೋದು ನಾಚಿಕೆ ಇರ್ತದೆ ನಿನಗೆ ನಾಚಿಕೆ. ಹಾಗಾದ್ರೆ ಕೇಳಲೇಬೇಕು. ಅದೇನ್ ಹೇಳು ಹೇಳು. ಹೇಳಬೇಕಾ? ಹೌದು ಹೇಳಬೇಕಾ? ಹೌದು. ಮತ್ತೆ ಮಗಂದ್ರ ಸ್ವಾರಕ್ಕೆ ಪುಣ್ಯ ಮಡಿಗಿರೆ ಹೋಗೆ. ನಿಮ್ಗೊಂದ್ ಕಾಗದ ಬಂದ್ರ ನೋಡ್ರವ್ವ, ಇದಕ್ಕೊಂದು ಸೈನ್ ಅಂತ ಹಾಕೊಡಿ. ಅಯ್ಯೋ ಅಪ್ಪ ಕೆಂಪೆ, ನಾನ್ ಬಂದಿರೋದು ಗೊತ್ತಾಯ್ತಾ? ಅದ್ಯಾಕೆ ಚಿಕ್ಕವ್ರು ಹಂಗ್ ಬಿಡೋದ್ರು? ಅದೇ ಸಾರ ಕೇಳ್ತಿ ಅವ್ರತಾಗ ಹೇಳ್ದೆ. ಏನಾಯ್ತೋ ಏನೋ ಅಯ್ಯೋ ಅರ್ತಾಗ ಓಡೋದ್ರು. ಹಂಗವ್ರೆ ನಾಳೆ ಒತ್ತಾರೆ ಚಿಕ್ಕ ಬುದ್ದಿಯವ್ರ ಗತಿ ದೇವ್ರಿಗೆ. ಹಲೋ ರಾಮನ್ ಅವರ, ನಾನು ವಾಣಿ ಮಾತಾಡ್ತಾ ಇರೋದು. ನೋಡಿ ನಿಮ್ಗೆ ಪಿ ಎಚ್ ಡಿ ಸಿಕ್ತು. ಥ್ಯಾಂಕ್ಸ್ ಎ ಲಾಟ್. ಇವತ್ತು ನಾನು ಯಾವ ಫ್ಯಾಕ್ಟ್ರಿಗೂ ಬರಲ್ಲ. ನನ್ನ ಅಪಾಯಿಂಟ್ಮೆಂಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಿ. ಇವತ್ತು ನನ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಓಕೆ ಥ್ಯಾಂಕ್ ಯು. ಒಂದ್ ನಿಮಿಷ ಬಂದ್ಬಿಟ್ಟೆ. ಏಕೆ ಅಂತಿ? ಏನ್ರವ ಇವತ್ತು ಗಸ್ಗಸೆ ಪಾಯ್ಸ ಮೆಂಗ ಪಾಕೋ ಎಲ್ಲ ಸೂಟ್ ಮಾಡೋದು. ನಾವು ಇಲ್ಲೇ ಊಟಕ್ಕೆ ಬರ್ತೀವಿ. ಏಯ್ ಬಾರ ಇಲ್ಲಿ. ಹಾಗೆ ಸೋರೆಕಾಯಿ ಪಲ್ಯ ಬರೀಬೇಡ. ಸೋರೆಕಾಯಿ ಪಲ್ಯ ಅರ್ಚನೆ ಮಾಡಿ. ಸರಿ ಯಾರೇ ಸರ್ಮ ವಾಣಿ ಜನ್ಮ ಎಷ್ಟು ಸ್ವಾಭಿಮಾನ ಇವಳಿಗೆ. ನನ್ನ ಹೆಸರೇ ಮೊದಲು ಹೇಳಿದ ಹೆಸರು ಹೇಳಕ್ಕೆ ಹೋಗಿ. ನನ್ನ ಹೆಸರು ವಿಜಯ್. ಜನ್ಮ ನಕ್ಷತ್ರ ಜನ್ಮ ರಾಸೋ ಜಾತಸ್ಯ ವಿಜಯ ನಾಮಧೇಯಸ್ಯ ಸ ಕುಟುಂಬ ಪರಿವಾರ ಆಯುರ ಆರೋಗ್ಯ ವಿದ್ಯಾರ್ಥಂ ಆಂಜನೇಯ ಪಾದಾರವಿಂದೋ ಕುಂಕುಮಾರ್ಚನ ಪೂಜಾಂಕರಿಸೇ. ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯಃ ಆಯುರಾರೋಗ್ಯೈಶ್ವರ್ಯಾಭಿವೃದ್ಧಿರಸ್ತೋ ದೀರ್ಘ ಸುಮಂಗಲೀ ಭವ. ಹಲೋ ವಾಣಿ. ಹಲೋ ಭಾಗ್ಯ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ಏನು ಗಂಡ ಹೆಂಡತಿ ಇಬ್ರು ದೇವಸ್ಥಾನ ಬಂದ್ಬಿಟ್ಟಿದ್ದೀರಾ? ಹಾಗೆ ಸುಮ್ನೆ ಬಂದ್ವಿ. ಏನೇ ತುಂಬಾ ಬ್ಯುಸಿನಾ? ಹಾಗೇನಿಲ್ಲ. ಮತ್ತೆ ಮನೆ ಕಡೆ ಬರ್ಲೇ ಇಲ್ಲ? ಇಲ್ಲ ಕಣೆ, ಏನಾದ್ರೂ ಕೆಲಸ ಇದ್ದೇ ಇರುತ್ತೆ. ಐ ಗಾಟ್ ಎ ಗುಡ್ ನ್ಯೂಸ್ ಫಾರ್ ಯು. ಏನದು? ನನ್ ಪಿ ಎಚ್ ಡಿ ಸಿಕ್ತು ಅಂತೂ ಹಠ ಮಾಡಿ ಸಾಧಿಸ್ಬಿಟ್ಟೆ. ಪಾರ್ಟಿಗೇನು ಒಂದಲ್ಲ ನಾಲ್ಕು ಕೊಡ್ತೀನಿ. ನಿಮ್ಗೇನಮ್ಮ ನಾಲ್ಕು ಕೊಟ್ಟಿಯಾ ಎಂಟು ಕೊಟ್ಟಿಯಾ? ಎಂದು ಮಾಡ್ಬೇಡ ಸುಮ್ಮನೆ. ನಿಮ್ಮ ಕೋಟಿಯಾದೀಶ್ವರ ಮತ್ತೆ ಏನಿಲ್ಲನೆ? ಇನ್ನು ಏನು ಇಲ್ಲ ಕಣೆ. ಏಯ್ ಸುಳ್ಳು ಹೇಳ್ತಿದ್ಯಾ? ಇಲ್ಲಮ್ಮ. ಸರಿ ನಾನು ಬರ್ತೀನಿ. ಓಕೆ ಬಾಯ್. ಬಾಯ್ ಸಿ. ಹಾ
ನಿಮಿಷ. ಹಾಯ್, ಏನ್ರ ಎಲ್ಲ ನಿಂತಿದ್ದೀರಾ? ನಂಗ್ ಪಿ ಎಚ್ ಡಿ ಸಿಕ್ತು ಕಣ್ರೆ. ಥ್ಯಾಂಕ್ ಯು ವೆರಿ ಮಚ್. ಅಂತೂ ಡಾಕ್ಟರ್ ವಾಣಿ ಎಂ ಎ ಡಿಲೀಟ್ ಆಗ್ಬಿಟ್ಟೆ. ಗಂಡ ಅಂತ ಪರಿಚಯ ಮಾಡ್ಕೊಡಕ್ಕ ಹೋಗ್ಮಾನ ಇವಾಗಿ. ನೀನೇನ್ ಗಂಡ ಅನ್ಕೊಂಡಿದಾರ? ಕಾರ್ ಡ್ರೈವರ್ ಅನ್ಕೊಂಡಿದಾರ? ಅನ್ಕೊಂಡಿದ್ನ ಸಾಧಿಸ್ಬಿಡ್ತಾಳಪ್ಪ. ಕೆಂಪಿ, ಊಟ ತಗೊಂಬ. ಅಯ್ಯೋ, ನಿನ್ನ ಕಣ್ಣ ನೆಟ್ಟ ಬಿಡುವಿ, ಪಲ್ಲೆ ಪಾತ್ರೆ ಬಿಡ್ತೀನಿ ನೋಡು. ಏನಾಯ್ತು ನಿನ್ ಸೊಂಟಕ್ಕೆ? ಸ್ವಾರ್ಯ ಪಲ್ಲೆ ತಿನ್ನಿ, ನಾಳೆ ಬೆಳಿಗ್ಗೆ ನಿಮ್ಗೆ ಗೊತ್ತಾಗ್ತದೆ. ನಾನೇ ಬಿಡಿಸ್ಕೊತೀನಿ, ಹೋಗು ನೋಡಿ. ಡಾರ್ಲಿಂಗ್, ಇವತ್ತು ನಾನೇ ನಿಮಗೆ ತಿನ್ನಿಸ್ತೀನಿ. ಎಲ್ಲಿ ಆನೆ ವಾಣಿ? ಹಲೋ ಸರ್, ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಒಂದ್ ನಿಮಿಷ ಅವ್ರು ಮಾತಾಡ್ಕೊಂಡು ಬರ್ತೀನಿ, ಬೇಗ ಬಿಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಬಿ ಸೀಟೆಡ್. ವಾಣಿ, ಯು ರಿಯಲಿ ಡಿಡ್. ಥ್ಯಾಂಕ್ಸ್ ಅ ಲಾಟ್. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲದಮ್ಮ, ಪಾರ್ಟಿ ಕೊಡಿಸ್ಬೇಕು. ಪಾರ್ಟಿ ಆಮೇಲೆ, ಮೊದಲು ಸ್ವೀಟ್ ಕೊಡಮ್ಮ. ವಿತ್ ಪ್ಲೆಷರ್. ಕೆಂಪಿ, ಅಲ್ಲಿರೋ ಸ್ವೀಟ್ ತಗೊಂಡ. ತಗೊಳ್ಳಿ. ಥ್ಯಾಂಕ್ ಯು. ಇನ್ನೊಂದು ತಗೊಳ್ಳಿ ಸರ್. ಪ್ಲೆಷರ್. ತಗೊಳ್ಳಿ. ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಏನೇ, ನಾವು ಬರ್ತೀವಿ ಅಂತ ಮೊದ್ಲೇ ಸ್ವೀಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ಯಾ? ಮನೆ ವ್ಯವಹಾರಗಳನ್ನೆಲ್ಲ ನೋಡ್ಕೊಂಡು, ಗಂಡನ್ನೂ ನೋಡ್ಕೊಂಡು, ಓದಿ ಡಾಕ್ಟ್ರೇಟ್ ತಗೊಳ್ಬೇಕಾದ್ರೆ ಬಹಳ ಸಾಧನೆ ಮಾಡಿದ್ದೀಯಮ್ಮ. ಹೌದು, ಅವಳು ಹಾಗೇನೆ ಓದಿದ್ರಲ್ಲಿ ಮೊದ್ಲಿಂದಲೂ ಬಹಳ ಇಂಟ್ರೆಸ್ಟ್. ಇನ್ನೇ ನಿನ್ ಹಾಗೆ ಸೋಮಾರಿ ಅಲ್ಲ. ಮುಂದೆ ನೀನು ಸುಮ್ಮನೆ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲಮ್ಮ. ನಿನ್ ವಿದ್ವತ್ ಬೆಳೆದ್ ಬರ್ಬೇಕಾದ್ರೆ ನೀನ್ ಲೆಕ್ಚರ್ಸ್ ಕೊಡ್ಬೇಕು, ನಾಲ್ಕು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡ್ಬೇಕು. ಖಂಡಿತ ಸರ್, ಬರ್ತೀವಿ. ಪಿ ಎಚ್ ಡಿ ಡಿಗ್ರಿ ತಗೊಂಡೆ ಅಂತ ಹೇಳಿ ನಮ್ಮನ್ನೆಲ್ಲ ಮರ್ತ್ ಬಿಡ್ಬೇಡಮ್ಮ, ಅವಾಗ ಹೋಗಿ ಮನೆ ಹತ್ರ ಬರ್ತಾ ಇರೋ. ಶೋರ್. ಬಾಯ್. ನಮಸ್ಕಾರ. ಏ ಕೆಂಪಿ, ಯಜಮಾನ್ರ ಊಟ ಕರಿಯ? ಅವ್ರ ಆಗ್ಲ ಒಂಟದ್ರವ, ಊಟನೂ ಮಾಡ್ಲಿಲ್ಲ. ಹಲೋ ವಾಣಿಯವರಾ? ಹಾ, ನಾನ್ ಜೂಲಿ ಮಾತಾಡ್ತಾ ಇದ್ದೀನಿ. ಅದೇ ಟೆನ್ನಿಸ್ ಕ್ಲಬ್ ನಲ್ಲಿ ಮೀಟ್ ಮಾಡಿದ್ವಲ್ಲ, ಜ್ಞಾಪಕ ಇದೆಯಾ? ಹಾ, ಎಸ್ ಎಸ್, ಯು ಆರ್ ರೈಟ್. ಹಾ, ನಿಮ್ ಹಸ್ಬೆಂಡ್ ಇಲ್ಲ ಇದಾರೆ? ಅವರು ಮಧ್ಯಾಹ್ನದಿಂದ ಅಲ್ಲೇ ಇದ್ದಾರಾ? ಐ ಆಮ್ ಸಾರಿ, ನಂಗೆ ಬರಕ್ಕಾಗಲ್ಲ. ತಗೋ ವಿಜಯ್. ನನಗೆ ಅಭ್ಯಾಸವಿಲ್ಲ ಜೂಲಿ. ನನಗೋಸ್ಕರ ನಾದ್ರು ತಗೋಬೇಕು. ತಗೋ ವಿಜಯ್. ನನ್ ಬಲವಂತ ಮಾಡ್ಬೇಡ. ತಗೋ. ಹಾವ್ ಇಟ್, ಕಮ್ ಆನ್. ಓ ಬಾ ವಿಜಯ್, ಬಳ್ಕೋ, ಊಟ ಮಾಡೋಣ. ಕಮ್. ಕು
ಸರಿಯಾಗಿದೆ, ಬನ್ನಿ ಊಟ ಮಾಡೋಣ. ನಾನು ಊಟಕ್ಕೆ ಬರಲ್ಲ ಅಂತ ಫೋನ್ ಬಂದಿರ್ಲಿಲ್ವಾ? ನನ್ಗೊಬ್ಳೆ ಊಟ ಮಾಡಿ ಅಭ್ಯಾಸ ಇಲ್ಲ ರೀ. ನನಗೆ ಎರಡೆರಡು ಸಲ ಊಟ ಮಾಡೋ ಅಭ್ಯಾಸವಿಲ್ಲ, ಬೇಜಾರಾಗಿತ್ತು, ನನ್ನ ಫ್ರೆಂಡ್ ಮನೇಲೆ ಊಟ ಮಾಡಿದೆ. ಜಸ್ಟ್ ಫಾರ್ ಎ ಚೇಂಜ್. ಬೇಜಾರಾಯ್ತು ಅಂತ ನಾಳೆ ಬೇರೆ ಹೆಂಡತಿನ ನೋಡ್ಕೋಬಹುದು. ಜಸ್ಟ್ ಫಾರ್ ಎ ಚೇಂಜ್. ವಾಣಿ ಬರ್ತಾ ಬರ್ತಾ ನಿನ್ ಮಾತು ಬಹಳ ಜಾಸ್ತಿ ಆಯ್ತು. ನಾನಂದ್ರೆ ನಿನ್ ಕೇರೆ ಇಲ್ಲ ರೀ. ನನ್ ಮಾತು ಜಾಸ್ತಿ ಆಗಿಲ್ಲ ರೀ, ನಿಮ್ ನಡವಳಿಕೆನೆ ಚೇಂಜ್ ಆಗಿರೋದು. ನನ್ನ ಬಹಳ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ನೀವು. ನೆಗ್ಲೆಕ್ಟು ಇಲ್ಲ, ಚೇಂಜು ಇಲ್ಲ, ನೀನೇ ಚೇಂಜ್ ಆಗ್ತಿರೋದು. ನನ್ ತುಂಬಾ ತಾತ್ಸಾರ ಮಾಡ್ತಾ ಇದೀಯ. ಕುಡಿ ಗಿಡ ಮಾತಾಡ್ತಾ ಇದ್ದೀರಾ? ನೀವೇ ಕುಡಿದ್ರಾ? ಜೋಲಿ ಕುಡಿಸಿದ್ಲ? ವಾಣಿ ನನ್ ಫ್ರೆಂಡ್ಸ್ ನ ಅಷ್ಟು ಕೀಳು ದೃಷ್ಟಿಯಿಂದ ನೋಡ್ಬೇಡ. ಫ್ರೆಂಡ್ಶಿಪ್ ಹೆಸರಿನಲ್ಲಿ ಅಂಡಿ ಅಡ್ವಾಂಟೇಜ್ ತಗೊಳ್ಳೋರು ಕೀಳು ಜನ ಅಲ್ಲದೆ ಮತ್ತಿನ್ನೇನು? ಹೌದೇ, ನನಗೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಆದ್ರೆ ನೀನು MA ಡಿಲಿಟ್. ನನ್ ಡಿಗ್ರಿ ನಿಮ್ ಕಣ್ಣು ಕುಕ್ಕುತ್ತಾ ಇದ್ದೀರಿ. ಇಲ್ಲ, ನಿನ್ನ MA ಡಿಲಿಟ್ ನಿನ್ ತಲೆ ತಿರುಗಿಸ್ತಾ ಇದೆ. ನಿನಗೆ ಅಹಂಕಾರ ಹೆಚ್ಚಾಗಿದೆ. ನಾನು ಓದ್ತಾ ಇದ್ದೋನು ಅಂತ ನಿನಗೆ ನನ್ ಮೇಲೆ ಒಂಥರ ಕೀಳು ಭಾವನೆ ಬಂದಿದೆ. ನಿಮ್ಗೆ ಹಣದ ಮತ ಜಾಸ್ತಿ ಆಗಿದೆ, ನಾನು ಅನಾಥರಾಗಿದ್ದವಳು ಅಂತ ಕೀಳು ಭಾವನೆ ಬಂದಿದೆ ನಿಮ್ಗೆ. ನನಗಿಂತ ನಿಮ್ಗೆ ಹಣದ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಯಾವಾಗ ನೋಡಿ, ನೀವಾಯ್ತು, ನಿಮ್ ಫ್ರೆಂಡ್ಸ್ ಆಯ್ತು, ನಿಮ್ ಕ್ಲಬ್ ಆಯ್ತು, ಮನೆ ವಿಷಯವಾಗ್ಲಿ, ವ್ಯವಹಾರದ ವಿಷಯವಾಗ್ಲಿ, ಅಷ್ಟೇ ಯಾಕೆ, ನನ್ನ ವಿಷಯವೇ ಆಗ್ಲಿ, ಯಾವುದು ನಿಮಗ್ ಬೇಕಾಗಿಲ್ಲ. ಯಾಕೆಂದ್ರೆ ನಾನ್ ದುಡಿತಿದ್ದೀನಿ ನೋಡಿ. ಅದೇ ಅದೇ ನಿನ್ನೆಲ್ಲಿರೋ ಕೊಬ್ಬು. ನಾನು ಓದಿದ್ದೀನಿ, ದುಡಿತಾ ಇದ್ದೀನಿ, ಇವರಿಗೆ ಏನ್ ಗೊತ್ತು? ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ನಾನ್ ಇಲ್ದಿದ್ರೆ ಇವರ ಗತಿ ಏನಪ್ಪ ಅನ್ನೋ ಅಹಂಕಾರದ ಹುಳು ನಿನ್ ತಲೆ ಒಳಗ್ ಹೊಕ್ಕಿದೆ. ನಾನಿಷ್ಟು ದುಡಿದ್ರು ನೀವು ನನ್ನ ಸ್ವಲ್ಪನ ಅರ್ಥ ಮಾಡ್ಕೊತಾ ಇಲ್ಲ. ನಿಮ್ಮನ್ನ ಹೇಗ ಅರ್ಥ ಮಾಡ್ಕೊಳ್ಳೋದು ಅಂತ ನನಗ್ ಅರ್ಥ ಆಗ್ತಾ ಇಲ್ಲ. ನಿಮ್ ಜೊತೆ ಸಂಸಾರ ಮಾಡೋದು ನನಗ್ ಕಷ್ಟ ಆಗ್ತಿದೆ ರೀ, ನನಗ್ ಕಷ್ಟ ಆಗ್ತಿದೆ. ನನ್ ಜೊತೆ ಸಂಸಾರ ಮಾಡೋ ಕಷ್ಟ ಆದ್ರೆ ಡೈವೋರ್ಸ್ ತಗೊಳ್ಳಿ. ನನಗೂ ನಿನ್ ಜೊತೆ ಸಂಸಾರ ಮಾಡೋದು ಬಹಳ ಕಷ್ಟವಾಗ್ತಾ ಇದೆ. ಡೈವೋರ್ಸ್ ಮಾಡ್ಕೊಳ್ಳೋದು ನಮ್ಮಿಬ್ರಿಗೂ ಉತ್ತಮ. ಎಷ್ಟು ಸುಲಭವಾಗಿ ಹೇಳ್ಬಿಡ್ರಿ ಡೈವೋರ್ಸ್ ಮಾಡ್ಕೊಳ್ಳೋಣ ಅಂತ. ನಮ್ ಡೈವೋರ್ಸ್ ಮಾಡೋಕ ಪ್ರೀತಿ ಮದುವೆ ಮಾಡ್ಕೊಂಡ್ರಿ ಹೇಳ್ರಿ. ಎಲ್ಲ ಹೋಯ್ತು ನಿಮ್ ಪ್ರೀತಿ? ನನ್ ಪ್ರೀತಿ ಎಲ್ಲೂ ಹೋಗಿಲ್ಲ, ನಿನ್ ಪ್ರೀತಿ ನನ್ನಿಂದ ದೂರವಾಗಿ ನಿನ್ ಬುಕ್ಸ್ ಕಡೆ, ಫ್ರೆಂಡ್ಸ್ ಕಡೆ, ಓದ್ ಕಡೆ ಹೊಟ್ಟು. ನನ್ ಬಗ್ಗೆ ನಿನ್ ಸ್ವಲ್ಪ ಪ್ರೀತಿ ಈಗಿಲ್ಲ. ನಾನು ಓದ್ದೋಳು ಅನ್ನೋ ಅಹಂಕಾರ ಬಹಳ ಹೆಚ್ಚಾಯ್ತು. ನನಗಿಂತ ನಿನ್ ವಿದ್ಯೆ ನಿನಗ್ ಜಾಸ್ತಿ ಆಯ್ತು. ನೀನೊಬ್ ಹೆಂಗ್ಸು ಅನ್ನೋದನ್ನ ಮರ್ತು ಬಿಟ್ಟೆ. ನಾನೇನು ಮರ್ತಿಲ್ಲ, ಹೆಂಗ್ಸಾದ್ರೆ ಏನಂತೆ, ನನಗೂ ಆಸೆ ಆಕಾಂಕ್ಷೆಗಳು ಇರ್ಕೊಡ್ತ ಇರಬೇಕಾದ್ದೆ, ಆದ್ರೆ ಮಿತಿಮೀರಿ ಹೋಯ್ತು. ಏನ್ ಮಿತಿಮೀರಿ ಹೋಗಿದೆ? ಹೇಳೋಕ್ ಹೋದ್ರೆ ಒಂದೇ ಎರಡೆ. ಅದಕ್ ಕಾರಣ ನೀವೇ ರೀ, ನೀವೇ. ನಿಮ್ ಜವಾಬ್ದಾರಿನ ನನ್ ತಲೆ ಮೇಲೆ ಹಾಕದ್ರಿ. ನಿಮಗ್ ಬೇಕಾದಾಗ ಮಾತ್ರ ನನ್ನನ್ನೊಂದು ಭೋಗದ ವಸ್ತುವಾಗಿ ಮಾಡ್ಕೊಳ್ರಿ. ಈಗ ಇನ್ನೇ ಒಳಗ ಸಹಸ ಮಾಡಿ, ನಾನು ಬೇಡವಾದೆ ಅಲ್ಲ. ಮುಚ್ಚು ಬಾಯಿ, ಹೊಟ್ಟೋಗಿಲ್ಲಿಂದ. ಇದೇ ನಿಮ್ ಕೊನೆ ಮಾತ? ನನಗೂ ನಿನಗೂ ಮನಃಶಾಂತಿ ಬೇಕಾದ್ರೆ ಇದೇ ಕೊನೆ ಮಾತು. ನಿಮ್ ಸಹಾಯ ಇಲ್ಲದೆ ನಾನು ಬಾಳ್ಬಲ್ಲೆ. ನಿಮ್ ಹತ್ರ ಹಣ ಇದ್ರೆ ನನ್ ಹತ್ರ ವಿದ್ಯೆ ಇದೆ, ಸ್ವಾಭಿಮಾನ ಇದೆ. ಗುಡ್ ಬೈ. ಹ್ಮ್
weight lifting, Madi, Madi, Madi. Very good for health. Very good for health. Yes, yes. Oh. Excuse me. ಈ ತರ ಎಲ್ಲ ವೇಟ್ ಲಿಫ್ಟಿಂಗ್ ಮಾಡೋದು ಕಾನೂನು ವಿರುದ್ಧ. ನಿಮ್ಗಾರ್ಗಾದ್ರು ಕಾನೂನು ಬಗ್ಗೆ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಯಾಕಂದ್ರೆ ನಾನೊಬ್ಬ ಲಾಯರ್, ಅಡ್ವೊಕೇಟ್. ಈ ಅಪರಾಧಕ್ಕೆ ಶಿಕ್ಷೆ ವಿಧಿಸ್ತಾರೆ. ಅದ್ ಹೇಗೆ ಅಂತ ನಿಮ್ಗೆ ಗೊತ್ತಾ? ಇಲ್ಲ. ಅದ್ ಹೇಗೆ ಅಂದ್ರೆ ಇದಕ್ಕೆಲ್ಲ ಹೇಳ್ಕೋಬಾರ್ದು. ಇಲ್ಲೇ ಕೂತಿದ್ರು Your Honor, this is attempt to murder. Under Section 307 of IPC, the criminal has got to be punished. Yes, yes. Oh, Your Honor, this is Kung Fu. Karate. Oh, karate. I karate. This is karate. Am I right? Oh, namaskara. Oh, stop. One full rupee. That's all. Your Honor, punishment executed. Our magane, nini ke honor bere beka? Korti ne? Korti ne? Ha? Excuse me. Ni Vijay Mrs. Savani alwa? Nan burti kila? ನಿಮ್ ಫ್ರೆಂಡ್ ನಿರ್ಮಲ ಹಸ್ಬೆಂಡ್ ಅಡ್ವೊಕೇಟ್ ಆನಂದ್. ಅದ್ ಸರಿ, ಇದೇನಮ್ಮ ಇಲ್ಲಿ? ವಿಜಯ್, ವಿಜಯ್ಗೂ ನಿಮ್ಗೆ ಏನಾದರೂ ಕ್ಲಾಶ್ ಬಂತಾ? ಓಕೆ 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 ಓಕೆ, ನಿರ್ಮಲ ಮನೇಲಿದ್ದಾಳೆ, ಮನೆಗೆ ಹೋಗೋಣ, ಬನ್ನಿ ಪ್ಲೀಸ್. ಕಮ್ ಕಮ್. ಮಿಸ್ಲೇನಿಯಸ್ 84 ಆಫ್ 85. It's a divorce petition under Section 13B, Your Honor. Call the evidence. Mr. Vijay, you divorce kala karana? Nan henti taan oddolu, naan odilla anta sada nan kilbhavanel nortta idlu. Avalu modalu nan bhala bejaraagtittu. Bartha bartha avalu vartane ati aitu. Nanage jeevaname besaru aitu. Maneyalli shantine irthirlilla. Nim henti jothe swalpanadru adjust maadkondu hogakke ನಿಮ್ಗೆ ಸಾಧ್ಯ ಇರ್ತಿರ್ಲಿಲ್ವಾ? ಖಂಡಿತ ಸಾಧ್ಯ ಇಲ್ಲ. ಅವಳ ಜೊತೆ ನಾನು ಸಂಸಾರ ಮಾಡ್ಬೇಕಾಗಿ ಬಂದ್ರೆ ಕಾಶಿಗೂ ರಾಮೇಶ್ವರಕ್ಕೂ ಹೊರಟೋಗ್ತೀನಿ ಅಷ್ಟೇ. ಅಂದ್ರೆ? ಅಂದ್ರೆ ಅವಳ ಜೊತೆ ಸಂಸಾರ ಮಾಡಿದ್ರೆ ನಂಗೆ ಹುಚ್ಚಿ ಹಿಡಿಯುತ್ತೆ ಅಂತ. That's all, Your Honor. Yes, Mrs. Nirmala. ನಿಮ್ ಗಂಡನಿಂದ ನೀವು ಡೈವರ್ಸ್ ಕೇಳೋದಕ್ಕೆ ಏನ್ ಕಾರಣ? ನನ್ ಗಂಡ ನನ್ನ ತುಚ್ಛವಾಗಿ ಕಾಣ್ತಾ ಇದ್ದಾರೆ. ಇದರಿಂದ ನನ್ನ ಮನ್ಸಿಗೆ ತಡಿಲಾರ್ದಷ್ಟು ನೋವಾಗ್ತಾ ಇದೆ.
ಮೊನ್ನೆ ಯಾವುದೋ ಒಂದು ಕ್ಷುಲ್ಲ ಕಾರಣಕ್ಕಾಗಿ ನನ್ನ ಮೇಲೆ ಕೈ ಮಾಡಿದ್ರು. ನಾನ್ ಮನೇಲಿ ಒಂದು ನಿಮಿಷನೂ ನೆಮ್ಮದಿಯಾಗಿಲ್ಲ. ಅವ್ರ ಜೊತೆ ಸಂಸಾರ ಮಾಡೋದ್ರಿಂದ ನಮ್ ಹುಚ್ಚಿಡಿದ್ರು ಹಿಡಿಬಹುದು. ನನ್ ಮನ್ಸಿಗೆ ಸ್ವಲ್ಪನೂ ಶಾಂತಿ ಇಲ್ಲ. ನನ್ ಕಂಡ್ರೆಲ್ಲ ಅವ್ರಿಗಾಗೋದಿಲ್ಲ. ನನ್ ಮೇಲೆ ಪ್ರೀತಿ ವಿಶ್ವಾಸ ಎಲ್ಲ ಬರೀ ಬೂಟಾಟಿಗೆ. ಈ ಮಧ್ಯೆ ಅವ್ರು ಬೇರೆ ಹೆಂಗಸ ಸಹವಾಸನ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಂದ ದೂರವಾಗಿದ್ದು ಶಾಂತಿಯಿಂದ ಬಾಳೋಣ ಅಂತ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ. ಆರ್ಡರ್ಸ್ನ ಮುಂದಿನ ತಿಂಗಳು 5ನೇ ತಾರೀಕು ಕೊಡಲಾಗುತ್ತದೆ. ಕೋರ್ಟ್ ಈಸ್ ಅಡ್ಜರ್ನ್ ಫಾರ್ ದ